So, final semester, master's in psychology. Sit down. Excuse me, sir. ನನಗೆ ಎರಡು ಕ್ಯಾಟಗರಿ ಜನ ಇಷ್ಟ ಆಗೋದಿಲ್ಲ. ಕ್ಲಾಸ್ ಮುಗಿದ ಮೇಲೆ ಬೋರ್ಡ್ನ ಕ್ಲೀನ್ ಮಾಡದೆ ಹೋಗೋ ಲೆಕ್ಚರರ್ಸ್, ಆ್ಯಂಡ್ ನಾನ್ ಎಂಟ್ರ್ ಆದಮೇಲೆ ಕ್ಲಾಸ್ಗೆ ಎಂಟ್ರ್ ಆಗೋ ಸ್ಟೂಡೆಂಟ್ಸ್. ಇದೆರಡು ಇನ್ಮೇಲೆ ನಡೆಯೋ ಹಾಗಿಲ್ಲ. ಡು ಯು ಅಂಡರ್ಸ್ಟ್ಯಾಂಡ್? I am Dr. Shyam Prasad. I'll be replacing Professor Benka, and henceforth I'll... Yarado. Huh? Yarado asan madidu. Yaro ond gottagutte anka nan class shuru madodilla. Okay then, no class today. In fact, nanda mistake. Hosa professor, bandu koodle class shuru madkomtre hage alwa. Students jothe interact maadi comfortable aadmele class shuru madbekittu. Alla psychology professor aage student psychology na ishtu artha madkolde idre hage alwa. Okay, so let's get to know each other. Normal lagi introduction ellaru maadkotare. Let's do something new. Yes, namaga adondu embarrassing incident na share maadkolodu mulaka obbarigobbaru introduce maadkondre hege? Anyone? ಯಾರಾದರೂ ಶೇರ್ ಮಾಡ್ಕೋತೀರಾ? ಓಕೆ, ಲೆಟ್ ಮೀ ಬ್ರೇಕ್ ದಿ ಐಸ್. ನಾನೇ ಮೊದಲು ಶುರು ಮಾಡ್ತೀನಿ. ನನ್ನ ಜೀವನದ ಮೋಸ್ಟ್ ಎಂಬಾರಸಿಂಗ್ ಮೂಮೆಂಟ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ನಾರ್ಮಲಿ ಪ್ರೊಫೆಸರ್ ಆದವರು ಈ ಥರದ ವಿಚಾರಗಳನ್ನು ಅವ್ರ ಸ್ಟೂಡೆಂಟ್ಸ್ ಜೊತೆ ಹಂಚ್ಕೊಳ್ಳೋದಿಲ್ಲ. ಬಟ್ ದಟ್ಸ್ ದ ಹೋಲ್ ಪಾಯಿಂಟ್. ಇಟ್ ಹ್ಯಾಸ್ ಟು ಬಿ ಎಂಬಾರಸಿಂಗ್. ಅದು ಅಲ್ಲದೆ ನೀವೆಲ್ಲ ಸ್ಮಾರ್ಟ್ ಫೋನ್ ಜನರೇಷನ್, ಸೊ ಇಟ್ ಶುಡ್ ಬಿ ಡಿಫಿಕಲ್ಟ್ ಟು ಡೈಜೆಸ್ಟ್. ಓಕೆ, ಹಿಯರ್ ಇಟ್ ಗೋಸ್. ಮೈ ಫಸ್ಟ್ ಎನ್ಕೌಂಟರ್ ವಿತ್ ಎ ಪ್ರಾಸ್ಟಿಟ್ಯೂಟ್. ಎಸ್, ಯು ಹರ್ಡ್ ದಟ್ ರೈಟ್. ಒಬ್ಬ ವೇಶ್ಯ ಜೊತೆ ನನ್ನ ಮೊದಲ ಮುಖಾಮುಖಿ. ಒಬ್ಬ ವ್ಯಕ್ತಿ ಅಲ್ಲಿಗೆ ಯಾಕೆ ಹೋಗಿದ್ದ ಅನ್ನೋದಕ್ಕೆ ಏನೇ ಕಾರಣ ಕೊಟ್ಟರೂ ಅದು ಕಾರಣ ಅಲ್ಲ, ಸಮರ್ಥನೆ ಆಗಿರುತ್ತೆ. ನನ್ನ ಹೆಂಡತಿನ ಕಳ್ಕೊಂಡು ತಿಂಗಳುಗಳೇ ಆಗಿದ್ದರೂ ಅವಳ ನೆನಪಿಂದ ಆಚೆ ಬರೋಕ್ಕಾಗದೆ ತುಂಬ ಡಿಸ್ಟರ್ಬ್ ಆಗಿದ್ದೆ ಅನ್ನೋದು ಅವತ್ತು ನನ್ನ ಸಮರ್ಥನೆ ಆಗಿತ್ತು. ಅವಳ ಗೆಜ್ಜೆ ಸತ್ತು ಕೇಳ್ತಿದ್ದಂಗೆ ಎದೆ ಜೋರಾಗಿ ಹೊರ್ಕೊಳಕ್ಕೆ ಶುರುವಾಯಿತು. ಏನೋ ಒಂಥರ ಕಾತರ, ಅವಳು ಹೇಗಿರ್ಬೋದು ಅನ್ನೋ ಕುತೂಹಲ. ನನ್ನಲ್ಲಿ ಯೌವನ ಮತ್ತೆ ಹುಟ್ಟಿ ಬಂತೇನೋ ಅಂತ ಅನ್ನಿಸ್ತಿತ್ತು. ಅವಳು ನನ್ನ ನಿರೀಕ್ಷೆಗೂ ಮೀರಿ ಸುಂದರವಾಗಿದ್ಲು. ಅವಳಲ್ಲಿ ಆ ಒಂದು ಎಲಿಗೆನ್ಸ್ ಇತ್ತು. ಆ ಮೊದಲ ನೋಟನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಅವಳಿಗೆ ಆ ಫಸ್ಟ್ ಇಂಪ್ರೆಷನ್ ಅನ್ನೋದನ್ನು ಹೇಗೆ ಚೆನ್ನಾಗಿ ಕ್ರಿಯೇಟ್ ಮಾಡಬೇಕು ಅನ್ನೋದು ಗೊತ್ತಿತ್ತು. ನಯನ, ಹಾಂ, ಅದು ನನ್ನ ನಿಜವಾದ ಹೆಸರಲ್ಲ, ಆದರೆ ಹೆಸರಲ್ಲೇನಿದೆ ಅಲ್ವಾ? ಆ ಹೆಸರಿಗೆ ಹೊಟ್ಟೆ ಕೆಚ್ಚು ಬರೆಸೋ ಅಷ್ಟು ಚೆನ್ನಾಗಿತ್ತು ಆ ಕಣ್ಣುಗಳು. ದ ಮೇಡ್ ಮಿ ನರ್ವಸ್.
ಬಟ್ ನನಗೂ ಅದು ಅವಳಿಗೆ ಗೊತ್ತಾಗದೆ ಇರೋ ಹಾಗೆ ಹಿಡಿದಿರ್ತಿತ್ತು. ನಾನು ಆಲ್ರೆಡಿ ಸಾಕಷ್ಟು ಕೊಡ್ತಿದ್ದೀನಿ. ಪರವಾಗಿಲ್ಲ ತಗೊಳ್ಳಿ. ಒಣಗ್ತಿರೋ ಬತ್ತಿಲಿ ದೀಪ ಬೆಳಗಬೇಕು ಅಂದರೆ ಚೆನ್ನಾಗಿ ಎಣ್ಣೆ ಸುರಿಬೇಕು. ಏನು ಸ್ವಲ್ಪ ವಯಸ್ಸಾಗಿದೆ ಅಂತ ಕಿಂಡ್ಲ? ಚೆನ್ನಾಗಿ ಎಣ್ಣೆ ಸುರಿದ್ರೂ ಹತ್ಕೊಳ್ಳದೆ ಹೊಗೆ ಬಿಡೋದು ಹಸಿಸೋದೆ. ಅದೇ ಒಣಸೌದೆಗೆ ಚಿಕ್ಕ ಕಿಡಿ ತಾಕಿದ್ರೆ ಸಾಕು, ಧಗಧಗ ಅಂತುರಿಯುತ್ತೆ. ಕಾನ್ಫಿಡೆನ್ಸ್. ಹಾಗಾದರೆ ನೋಡೇ ಬಿಡೋಣ. ಈ ಕಿಡಿ ಆ ಒಣಸೌದೆ ಸೇರಿದಾಗ ಅದೆಂತ ಬೆಂಕಿ ಹತ್ತುತ್ತೆ ಅಂತ. ಈಗ ತಾನೇ ಕತ್ಲಾಗ್ತಿದೆ, ಏನು ಅರ್ಜೆಂಟು? ಎಲ್ಲೂ ಗಿಡ್ತೆ ಇಲ್ಲಿ ತನಕ ಬಂದವರಿಗೆ ನಾರ್ಮಲಿ ಸ್ವಲ್ಪ ಜಾಸ್ತಿನೇ ಅರ್ಜೆಂಟ್ ಇರುತ್ತೆ. ಇದುವರೆಗೂ ನೀನು ನೋಡಿರೋರು ಹಾಗಿದ್ದಿರ್ಬೋದು, ಆದರೆ ನಾನು ಅವ್ರಗಳ ಥರ ಅಲ್ಲ. ಇಲ್ಲಿಗೆ ಬರೋ ಪ್ರತಿಯೊಬ್ಬರು ಹೇಳೋ ಕಾಮನ್ ಡೈಲಾಗ್ ಇದು. ಎಲ್ಲರ ಜೊತೆ ಹೋಲ್ಸಿ ನನ್ನ ಮಾತಾಡಬೇಡ. ಐ ಆಮ್ ನಾಟ್ ಡೆಸ್ಪರೇಟ್. ಐ ಲವ್ಡ್ ಮೈ ವೈಫ್. ನೆನಪುಗಳಿಂದ ಆಚೆ ಬರೋಕ್ಕಾಗದೆ ಬಂದಿದ್ದೀನಿ ಅಷ್ಟೇ. ಜಸ್ಟ್ ನೀಡೆಡ್ ಎ ಡಿಸ್ಟ್ರಾಕ್ಷನ್. ಬರೋದು ಬಂದು ತಪ್ಪು ಮಾಡ್ತಿದ್ದೀವೇನೋ ಅನ್ನೋ ಗಿಲ್ಟಲ್ಲಿ ಒದ್ದಾಡ್ತಾ ತಮ್ಮನ್ನು ತಾವು ಸಮಾಧಾನ ಪಡಿಸ್ಕೊಳ್ಳೋದಕ್ಕೆ ಒಂದು ನೈತಿಕವಾದ ಕಾರಣ ಹುಡ್ಕೋದು. ಹಾಂ, ಅದೇ ಹಳೆ ಸೈಕಾಲಜಿ. ಯಾವಾಗಲೂ ಬೇರೆಯವ್ರ ಸೈಕಾಲಜಿನ ಕರೆಕ್ಟಾಗಿ ಜಡ್ಜ್ ಮಾಡೋ ನನ್ನ ಸೈಕಾಲಜಿನ ಅವತ್ತವಳು ಸರಿಯಾಗಿ ಅಳೆದು ಬಿಟ್ಟಿದ್ಲು. ಅವಳ ಮೇಲಿನ ಅಟ್ರಾಕ್ಷನ್, ಕುತೂಹಲ ಎಲ್ಲ ಜಾಸ್ತಿ ಆಗ್ತಿತ್ತು. ಆದರೆ ಮತ್ತೆ ನನ್ನ ಈಗೋ ನಾನು ಬಿಟ್ಕೊಡಕ್ಕೆ ರೆಡಿ ಇರಲಿಲ್ಲ. ಸೈಕಾಲಜಿ ಯಾರ ಹತ್ರ ಸೈಕಾಲಜಿ ಬಗ್ಗೆ ಮಾತಾಡ್ತಾ ಇದೆಯಾ ಗೊತ್ತಾ? ಐ ಆಮ್ ಎ ಪ್ರೊಫೆಸರ್, ಡಾಕ್ಟರೇಟ್ ಇನ್ ಸೈಕಾಲಜಿ. ಸೊ ನಿನ್ನ ಬುದ್ಧಿವಂತಿಕೆತನದ ಮಾತುಗಳನ್ನ ನಿನ್ನ ಮಕ್ಕಳಿಗೆ ಪಾಠ ಹೇಳ್ಕೊಡು. ಇಲ್ಲಿ ನನ್ನ ಜಡ್ಜ್ ಮಾಡ್ತಾ ಇದೀಯ ನೀನು, ನನ್ನ ಜಡ್ಜ್ ಮಾಡ್ತಾ ಇದೀಯ ನೀನ್? ಯಾವ ಮಹಾಸಾಚಾರ ನನ್ನ ಜಡ್ಜ್ ಮಾಡೋದಕ್ಕೆ? ಆಫ್ಟರ್ ಆಲ್ ಯುವರ್ ಎ ಪ್ರಾಸ್ಟಿಟ್ಯೂಟ್. ಇಷ್ಟಕ್ಕೂ ನೈತಿಕತೆ ಅಂತೆಲ್ಲ ದೊಡ್ಡ ದೊಡ್ಡ ಮಾತಾಡೋಳು, ನೀನು ಮಾಡ್ತಿರೋ ಕೆಲಸನ ಹೇಗೆ ಸಮರ್ಥಿಸ್ಕೋತೀಯ? ಕ್ಷಮಿಸಿ, ನನ್ನ ಲಿಮಿಟ್ ಕ್ರಾಸ್ ಮಾಡಿಬಿಟ್ಟೆ ಅನ್ಸುತ್ತೆ. ನೀವು ಯಾವಾಗ ಹೇಳ್ತಿರೋ ನಾನು ರೆಡಿ. ಮಾತು ಮರೆಸಕ್ಕೆ ನೋಡಬೇಡ, ಹೇಳು. ಅನಿವಾರ್ಯತೆನಾ, ಅಸಹಾಯಕತೆನಾ, ಇಲ್ಲ ದುರಾಸೆನಾ? ನೋಡಿ, ಟೈಮ್ ಆಗ್ತಿದೆ. ರೇಟ್ ಬಗ್ಗೆ ಮಾತಾಡಿದಾರಲ್ವ, ಲೇಟ್ ಆದರೆ ಡಬಲ್ ಆಗುತ್ತೆ. ಪಲಾಯನವಾದ, ಎಸ್ಕೇಪಿಸಂ. ಬಾಲು ನಿನ್ನ ಕೋರ್ಟಲ್ಲಿ ಬಿದ್ದ ತಕ್ಷಣ ಬೇರೆ ಎಲ್ಲ ನೆನಪಿಗೆ ಬಂತಲ್ಲ. ನೋಡು, ದುಡ್ಡು ಬಗ್ಗೆ ಯೋಚನೆ ಮಾಡಬೇಡ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಅಷ್ಟೇ. ಅಷ್ಟೊಂದು ಕಷ್ಟ ಆಗ್ತಾ ಇದೆಯಾ? ಈ ಪ್ರಶ್ನೆ ನಿನಗೆ ಅಷ್ಟೇನು ಹೊಸದಲ್ಲ ಅನ್ಕೊಂಡಿದ್ದೀನಿ. ಆಲ್ರೆಡಿ ಇದು ನಿನ್ನ ತುಂಬ ಕಾಡಿರಬೇಕಲ್ವಾ? I can wait all night. ಎಲ್ಲ ಅಮಾಯಕ ಹೆಣ್ಮಕ್ಳು ತರ ನಾನು ಒಬ್ಬನ ನಂಬಿದ್ದೆ. ಅವನು ನನ್ನನ್ನು ಹುಚ್ಚನ ಥರ ಪ್ರೀತಿಸ್ತಿದ್ದಾನೆ ಅಂತ ಅಂದ್ಕೊಂಡಿದ್ದೆ. ನಾನು ಅಷ್ಟೇ ಅವನ ಮನಸ್ಫೂರ್ತಿ ಪ್ರೀತಿಸ್ತಾ ಇದ್ದೆ. ಎಷ್ಟರ ಮಟ್ಟಿಗೆ ಅಂದರೆ
ಮದುವೆಗೂ ಮುಂಚೆನೆ ಅವನ ಮಗುಗೆ ತಾಯಿ ಆಗೋಳಿದ್ದೆ. ನಾನು ಈ ವಿಚಾರನ ಅವನ ಹತ್ರ ಖುಷಿಯಿಂದ ಹೋಗಿ ಕೇಳ್ಕೊಂಡೆ. ಅವನು ತುಂಬ ಖುಷಿಪಟ್ಟ. ನಾಳೆನೇ ಹೋಗಿ ಅವ್ರ ತಂದೆ ತಾಯಿನ ಕರ್ಕೊಂಡು ಬರ್ತೀನಿ ಅಂತ ಹೋದ. ಹೋದ ಅಷ್ಟೆ, ಮತ್ತೆ ವಾಪಸ್ ಬರಲೇ ಇಲ್ಲ. ಅವನಿಗೋಸ್ಕರ ನಾನು ಹುಡುಕ್ತಿರೋ ಜಾಗ ಇಲ್ಲ, ಪಡ್ತಾ ಇರೋ ಕಷ್ಟ ಇಲ್ಲ. ಅಷ್ಟರಲ್ಲಿ ನಾನು ಪ್ರೆಗ್ನೆಂಟ್ ಆಗಿರೋ ವಿಚಾರ ನಮ್ಮ ತಂದೆ ತಾಯಿ ಗೊತ್ತಾಯ್ತು. ಬಡತನ ಬೇರೆ, ನನ್ನ ಮನೆಯಿಂದ ಆಚೆ ಹಾಕಿದ್ರು. ಇವಾಗ ನನಗೆ ನನ್ನ ಮಗುಗೆ ನಾನು ಅಷ್ಟೇ ಪ್ರಪಂಚ. ವಿಕ್ಟಿಮ್ ಕಾರ್ಡ್ನ ತುಂಬಾ ಚೆನ್ನಾಗಿ ಪ್ಲೇ ಮಾಡ್ತೀಯ. ಫಾರ್ ಅ ಮೊಮೆಂಟ್ ನೀ ಹೇಳೋದೆಲ್ಲ ನಿಜ ಅಂತ ನಂಬಿದ್ರು. ನೋಡಿ, ನಿಮ್ಮನ್ನ ನಂಬಿಸೋ ಅವಶ್ಯಕತೆ ನನಗಿಲ್ಲ. ನಿನ್ನೊಳಗೆ ಈ ಪ್ರಶ್ನೆ ಕಾಡಲ್ವಾ ಅಂತ ಕೇಳಿದ್ರಲ್ವ, ಕಾಡುತ್ತೆ. ಆದರೆ ದಿನ ನನ್ನನ್ನು ನಾನು ಇದೇ ಥರ ಎದುರಿಸ್ಕೊಳ್ತಾ, ಅನಿವಾರ್ಯತೆಗಳನ್ನ ನೆನೆಸ್ಕೊಳ್ತಾ, ನನ್ನ ಆತ್ಮಗೌರವನ ಹೆಚ್ಚಿಸ್ಕೊಳ್ತೀನಿ. ಜಸ್ಟ್ ಎ ಥಾಟ್ ಎಕ್ಸ್ಪೆರಿಮೆಂಟ್. ಅಕಸ್ಮಾತ್ ಅವನೀಗ ತನ್ನ ತಪ್ಪನ್ನು ಒಪ್ಕೊಂಡು ವಾಪಸ್ ಬರ್ತೀನಿ ಅಂದರೆ ನೀನೇನು ಮಾಡ್ತೀಯ? ಹಾ, ಇದೆಂಥ ಪ್ರಶ್ನೆ? ಅವನು ವಾಪಸ್ ಬರೋ ಅಂತಾನೇ ಆಗಿದ್ರೆ ಅವತ್ತು ನನ್ನ ಸ್ಥಿತಿಲಿ ಬಿಟ್ಟು ಹೋಗ್ತಾನೆ ಇರಲಿಲ್ಲ. ಹೇಳಿದ್ನಲ್ಲ, ಜಸ್ಟ್ ಎ ಥಾಟ್ ಎಕ್ಸ್ಪೆರಿಮೆಂಟ್. ಅಕಸ್ಮಾತ್ ಅವನು ವಾಪಸ್ ಬಂದರೆ ನೀನೇನು ಮಾಡ್ತೀಯ? ನಾನೀಗ ಅವನಿಂದ ಅದೆಲ್ಲದರಿಂದ ತುಂಬ ದೂರ ಬಂದ್ಬಿಟ್ಟಿದ್ದೀನಿ. ಅವನೀಗ ನನಗೆ ಯಾರೂ ಅಲ್ಲ. ನೀನೇನೋ ದೂರ ಬಂದಿರ್ಬೋದು, ಆದರೆ ನಿನ್ನ ಮಗು, ಅದಕ್ಕೆ ತಂದೆ ಅವಶ್ಯಕತೆ ಬಂದೇ ಬರುತ್ತಲ್ಲ. ಇಲ್ಲ, ನಾನು ಅವಳಿಗೆ ಅವಳ ತಂದೆ ನೆನಪು ಬರದೇ ಇರೋ ಹಾಗೆ ನೋಡ್ಕೊಂಡಿದ್ದೀನಿ. ಅವಳು ಅಷ್ಟೆ, ಅವ್ರ ಅಪ್ಪನ ಬಗ್ಗೆ ಕೇಳಬಾರ್ದು ಅನ್ನೋ ಸೂಕ್ಷ್ಮನ ಅರ್ಥ ಮಾಡ್ಕೊಂಡಿದ್ದಾಳೆ. ಆದರೆ ತಂದೆದೊಂದು ಕೆಟ್ಟ ಗುಣ ಬಂದ್ಬಿಟ್ಟಿದೆ. ಬೇಡ ಬೇಡ ಅಂದರೂ ಆಗಾಗ ವಿಚಿತ್ರವಾಗಿ ತಂದೆ ಥರ ಸೌಂಡ್ ಮಾಡ್ತಿರ್ತಾಳೆ. I'm Dr. Shyam Prasad, PhD in Criminal Psychology, University of Maryland. Introduction to Criminal Profiling. In general, profiling andre eno? Oba vyaktiya athwa gumpina lakshanagala aadharada mele information collect maadi adanna namma avashyakateke takkhage extrapolate maadu. In fact, ನಾವೀಗಷ್ಟೇ ಕಾನ್ಸೆಪ್ಟ್ನ ಒಂದು ಡೆಮಾನ್ಸ್ಟ್ರೇಷನ್ ನೋಡಿದ್ವಿ. ಕ್ರಿಮಿನಾಲಜಿ ಫೀಲ್ಡಲ್ಲಿ ಮೇನ್ ಆಗಿ ಇದನ್ನು ಬಳಸ್ತಾರೆ. ಕ್ರಿಮಿನಲ್ ಪ್ರೊಫೈಲಿಂಗ್ ಈಸ್ ಡಿಸ್ಕ್ರೈಬ್ ಆಸ್ ಎ ಮೆಥಡ್ ಆಫ್ ಸಸ್ಪೆಕ್ಟ್ ಐಡೆಂಟಿಫಿಕೇಶನ್ ವಿಚ್ ಸೀಕ್ಸ್ ಟು ಐಡೆಂಟಿಫೈ ಎ ಪರ್ಸನ್ಸ್ ಮೆಂಟಲ್, ಎಮೋಷನಲ್ ಆ್ಯಂಡ್ ಪರ್ಸನಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಬೇಸ್ಡ್ ಆನ್